ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಷಟ್ಸ್ಥಲ ಬ್ರಹ್ಮಿ ಡಾ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರ್ಕೋಡ್ ಅವರ ಷಷ್ಟಬ್ದ ಅಭಿನಂದನಾ ಸಂಪುಟ ಚನ್ನ ಶ್ರೀನಿಧಿ ಈ ಪುಸ್ತಕದ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕವನ್ನು ಪರಿಚಯಿಸುತ್ತಾರೆ ಎಸ್ಎಂ ಹಿರೇಮಠ. ಚನ್ನ ಶ್ರೀನಿಧಿ ಎಂಬುದು ಪರಮ ಪೂಜ್ಯ ಶ್ರೀ ಷಟ್ಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರ್ಕೋಡ್ ಅವರ ಷಷ್ಟಬ್ದಿ ಪೂರ್ತಿ ಸ್ಮರಣೆಗಾಗಿ ಅರ್ಪಿಸಿದ ಅಭಿನಂದನಾ ಸಂಪುಟವಾಗಿದೆ. ಡಾಕ್ಟರ್ ಸಂಗಮೇಶ್ ಸೌದತ್ತಿ ಮಠರು ಇದರ ಸಂಪಾದಕರಾಗಿದ್ದು, ಸಹಾಯಕ ಸಂಪಾದಕರಾಗಿ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲರು ಕಾರ್ಯನಿರ್ವಹಿಸಿದ್ದಾರೆ. ಹಾರ್ಕೋಡು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದ ಷಷ್ಟಬ್ದಿ ಆಚರಣೆಯ ಅಭಿನಂದನಾ ಸಮಿತಿ ಇದನ್ನು ಬೆಳಕಾಗಿಸಿ ಲೋಕಾರ್ಪಣೆ ಮಾಡಿದೆ. 2023 ನವೆಂಬರ್ ತಿಂಗಳಿನಲ್ಲಿ ಕಾರ್ಯಕ್ರಮ ಜರುಗಿತು. ಸಂಭ್ರಮಕ್ಕೆ ಆಧಾರಾಶ್ರಯವಾದ ಸ್ಥಳ ಮಹಾರಾಷ್ಟ್ರದ ಪುಣೆ. ಸಾಕ್ಷಿಯಾಗಿ ಸಂಭ್ರಮಿಸಿದವರು ಅಲ್ಲಿನ ಶ್ರೀಮಠದ ಭಕ್ತಕೋಟಿ. ಚನ್ನ ಶ್ರೀನಿಧಿ ಔಚಿತ್ಯಕ್ಕೆ ಒಪ್ಪು ನೀಡುವ ಶೀರ್ಷಿಕೆ. ಇದರಲ್ಲಿ ಚನ್ನರೂ ಇದ್ದಾರೆ, ವೀರರೂ ಇದ್ದಾರೆ. ಚನ್ನ ವೀರ ಮೌಲ್ಯಗಳ ಸಮನ್ವಯದ ಚನ್ನ ವೀರರೂ ಇದ್ದಾರೆ. ದೇವರು ಸತ್ಯ ಶಿವರೂಪನಾಗಿರುವಂತೆ ಸುಂದರನೂ ಆಗಿದ್ದಾನೆ. ಸೌಂದರ್ಯಕ್ಕೆ ಚನ್ನ ಎಂಬುದು ಅಚ್ಚ ಕನ್ನಡದ ನಾಮ. ಚನ್ನವೀರ ಮಹಾಸ್ವಾಮಿಗಳು ಶಿವಸೌಂದರ್ಯ ಮೈವೆತ್ತಂತೆ ಜನಿಸಿದವರು, ಶಿವನ ತೇಜಸ್ಸಿನಂತೆ ವಿಕಾಸಗೊಂಡವರು. ಶಿವಾಚಾರ್ಯರಾಗಿ ಶ್ರೀಮಠದ ಮೂಲಕ ತಮ್ಮನ್ನು ಜಗದ ಜಂಗಮನ ಸರ್ವಾಂಗ ಸೇವೆಗೆ ಸಮರ್ಪಿಸಿಕೊಂಡವರು. ಈ ಸೇವಾಭಾವದಿಂದಲೇ ಪೂಜ್ಯರು 60 ಅರಿವಿನ ವಸಂತಗಳನ್ನು ಶಿವನೊಶೆದಹುದೆನ್ನುವಂತೆ ಜೀವಿಸಿದವರು. ತಮ್ಮ ಶಿವ ಸುಂದರ ಸಾಧನೆಗಳಿಂದ ಸಮಾಜದ ಕುರೂಪವನ್ನು ಕಳೆದವರು. ಈ ತಪಸ್ಸು ಇಂದಿಗೂ ನಿರಂತರವಾಗಿ ನಡೆಯುತ್ತಲಿದೆ. ಮುಂದೆಯೂ ಇದಕ್ಕೆ ಶತಮಾನಂಭವತಿ ಎಂಬುದೇ ವಿಶ್ವದ ಇಚ್ಛೆಯೂ ಆಗಿದೆ, ವಿಶ್ವೇಶ್ವರನ ಇಚ್ಛೆಯೂ ಆಗಿದೆ. ಈ ಪರಮೈಶ್ವರ್ಯದ ಇಚ್ಛೆಗೆ ಅಕ್ಷರದ ಶ್ರೀನಿಧಿಯಾಗಿದೆ ಪ್ರಸ್ತುತ ಸಂಪುಟ. ಚನ್ನ ಶ್ರೀನಿಧಿಯ ಕದ ತೆಗೆದು ಒಳಪ್ರವೇಶಿಸಿದ ಸಹೃದಯ ವಾಚಕನ ಮನಕ್ಕೆ ಮೊದಲು ದರ್ಶನವಾಗುವುದು ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು, ಜಗಜ್ಯೋತಿ ಬಸವೇಶ್ವರರು, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕುಮಾರ ಮಹಾಶಿವಯೋಗಿಗಳು ಹಾನಗಲ್ಲ ಮತ್ತು ಶ್ರೀಮಠದ ಪೀಠಾಧಿಪತಿಗಳಾಗಿದ್ದ ಲಿಂಗೈಕ್ಯ ಷಟ್ಸ್ಥಲ ಬ್ರಹ್ಮಿ ಚನ್ನಬಸವ ಶಿವಾಚಾರ್ಯರು ಇವರ ಭಾವಚಿತ್ರಗಳು. ಇವು ಚಿತ್ರಕ್ಕಾಗಿ ಚಿತ್ರಗಳಲ್ಲ. ಇವುಗಳ ಹಿನ್ನೆಲೆಯಲ್ಲಿ ಪಂಚಾಚಾರ್ಯರು ಬಸವಾದಿ ಶಿವಶರಣರ ಸಮೈಕ್ಯತೆ ಇದೆ, ಗುರು ವಿರಕ್ತರ ಸಾಮರಸ್ಯವಿದೆ, ವೀರಶೈವ ಲಿಂಗಾಯತ ಮತಗಳು ಬೇರೆಯಾದವುಗಳಲ್ಲವೆಂಬ ಬೋಧೆ ಇದೆ. ಹೀಗೆ ಪರಿಭಾವಿಸಿಕೊಂಡಾಗ ಮಾತ್ರ ವೀರಶೈವ ಅಥವಾ ಲಿಂಗಾಯತ ಧರ್ಮ ಸಮಾಜಕ್ಕೆ ಉಜ್ವಲ ಭವಿತವ್ಯವಿದೆ ಎಂಬ ಸೂಚನೆ ಇದೆ. ಇದುವೇ ಹಾರ್ಕೋಡ್ ಸಂಸ್ಥಾನ ಹಿರೇಮಠದ ಮೂಲ ಆದರ್ಶವೆಂಬ ಸಕಲ ಲೋಕಹಿತದ ಸಂದೇಶವಿದೆ. ಸಂಪುಟವು 7 ಭಾಗಗಳಿಂದ ಸಂಪದಗೊಂಡಿದೆ. ಭಾಗ 1 3 ಅಂತರ್ವಿಭಾಗಗಳಿವೆ. ಅವುಗಳನ್ನು ಅ ಬ ಕ ಎಂಬ ವರ್ಣಗಳಿಂದ ಸಂಕೇತಿಸಲಾಗಿದೆ. ಅ ವಿಭಾಗದಲ್ಲಿ ಜಗದ್ಗುರುಗಳಾದಿ ಗಣ್ಯಮಾನ್ಯರ 23 ಶುಭ ಸಂದೇಶಗಳಿವೆ. ಬ ಭಾಗದಲ್ಲಿ ಪೂಜ್ಯ ಡಾಕ್ಟರ್ ಚನ್ನವೀರ ಶ್ರೀಗಳವರ ವ್ಯಕ್ತಿತ್ವ ಸಾಧನೆಗಳ ಕುರಿತು ಸಾಹಿತಿಗಳು ಸದ್ಭಕ್ತರು ತಮ್ಮ 30 ಅಭಿಪ್ರಾಯಗಳನ್ನು ಅಭಿವ್ಯಕ್ತಿಸಿದ್ದಾರೆ. ಕ ವಿಭಾಗದಲ್ಲಿ ಚನ್ನವೀರ ಶಿವಾಚಾರ್ಯರ ಕುರಿತು ರಚಿಸಿದ 17 ಕವನಗಳಿವೆ. ನಾಡಿನ ಶ್ರೇಷ್ಠ ಕವಿಗಳಾದ ಚನ್ನವೀರ ಕಣಿವಿ, ದೊಡ್ಡ ರಂಗೇಗೌಡ, ಸತ್ಯಾನಂದ ಪಾತ್ರೋಟ, ಪ್ರೊಫೆಸರ್ ಜಿಎಚ್ ಹನ್ನೆರಡುಮಠ ಮುಂತಾದವರು ಪೂಜ್ಯರ ಸನ್ನಿಧಿಗೆ ಕಾವ್ಯ ಪುಷ್ಪವನ್ನು ಸಲ್ಲಿಸಿದ್ದಾರೆ. ಭಾಗ 2 12 ಜನ ಲೇಖಕರು ಹಾರ್ಕೋಡು ಸಂಸ್ಥಾನ ಹಿರೇಮಠದ ಮಹತಿ
ಸಮಗ್ರ ನೋಟ ಕುರಿತು 12 ಲೇಖನಗಳನ್ನು ಬರೆದಿರುವರು. ಈ ಭಾಗವು ಒಟ್ಟು ಸಂಪುಟದ ಆತ್ಮವಾಗಬೇಕಾಗಿತ್ತು. ಇಲ್ಲಿನ ಬರಹಗಳು ಹೆಚ್ಚು ಹೆಚ್ಚು ಸಂಶೋಧನಾತ್ಮಕ ನೆಲೆಯಿಂದ ಬರಬೇಕಾಗಿತ್ತು. ಶ್ರೀಮಠದ ಉತ್ಥಾನ, ವಿಕಾಸ, ಸಾಧನೆಗಳ ಕುರಿತಂತೆ ಕ್ಷೇತ್ರ ಕಾರ್ಯಾಧಾರಿತ ಲೇಖನಗಳ ಈ ಭಾಗ ಒಳಗೊಂಡಿದ್ದರೆ ಇದೊಂದು ನಿಜಾರ್ಥದಲ್ಲಿ ಶ್ರೀಮಠದ ಆಕರ ಸಂಪುಟವೂ ಆಗುತ್ತಲಿತ್ತು, ಇತಿಹಾಸದ ಸಂಪುಟವೂ ಆಗುತ್ತಲಿತ್ತು. ಪರಿಶ್ರಮರಹಿತ ಬರವಣಿಗೆಯಿಂದ ಈ ಭಾಗವು ಸ್ವರ್ಗದಂತೆ ಕಾಣುತ್ತದೆ. ಈ ಭಾಗದ ಕೊನೆಯಲ್ಲಿ ಬರುವ 9, 10, 11 ಲೇಖನಗಳಂತೂ ಇಲ್ಲಿ ಸೇರಿಸಲೇಬಾರದಾಗಿತ್ತು. ಮುಂದಿನ ದಿನಗಳಲ್ಲಿಯಾದರೂ ಶ್ರೀಮಠ ಕುರಿತಂತೆ ಅಪ್ಪಟ ಸಂಶೋಧನಾ ಸಂಪುಟವು ಹೊರಬರುತ್ತದೆಂದು ನಿರೀಕ್ಷಿಸಬಹುದಾಗಿದೆ. ಸ್ಮರಣ ಅಭಿನಂದನಾ ಸಂಪುಟಗಳ ಸಂಪಾದನೆಯ ಒಲವು ನಿಲುವುಗಳು ಇಂದು ಬದಲಾಗಿವೆ. ಹಿಂದೆ ಪ್ರಕಟಗೊಂಡಿರುವ ಬಹುಸಂಖ್ಯಾತ ಸಂಪುಟಗಳು ಆಯಾ ವ್ಯಕ್ತಿ ಸಂಸ್ಥೆಗಳಿಗೆ ಮಾತ್ರ ಸಂಬಂಧಗೊಂಡು ಬಂದವುಗಳಾಗಿವೆ. ಅವುಗಳಲ್ಲಿ ಕಾಣುವ ನಾನು ಕಂಡಂತೆ, ನೀನು ಕಂಡಂತೆ ಎಂಬಂತಹ ಬರಹಗಳು ಚರಿವಿತ ಚರವಣದ ದೋಷಕ್ಕೆ ಪಕ್ಕಾದುದನ್ನು ಕಾಣುತ್ತೇವೆ. ಓದುಗರಿಗೆ ವ್ಯಕ್ತಿ ಸಂಸ್ಥೆ ಬೇಕಾಗಿದ್ದರೆ ಅಂಥವುಗಳಿಗೆ ಸಂಬಂಧಿಸಿದ ಸ್ಮರಣ ಸಂಪುಟಗಳು ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ, ತೆರೆದು ಕಣ್ಣಾಡಿಸಲೂಬಹುದು. ವ್ಯಕ್ತಿ ಸಂಸ್ಥೆಗಳ ಬಗೆಗೆ ಯಾವುದೇ ತೆರನಾದ ಪ್ರೀತಿ, ಆದರ, ಗೌರವಗಳು ಇಲ್ಲವೆಂದಾದರೆ ಅಂಥ ವಾಚಕ ಲೋಕವು ಸ್ಮರಣ ಸಂಪುಟಗಳನ್ನು ಸ್ಪರ್ಶಿಸುವುದೇ ಇಲ್ಲ. ಹೀಗಾಗಿ ಸ್ಮರಣ ಸಂಪುಟಗಳು ಒಂದು ನಿರ್ದಿಷ್ಟ ವಲಯಕ್ಕೆ ಸಂಬಂಧಪಡುವ ಗ್ರಂಥಗಳಾಗಿ ಸಾರ್ವತ್ರಿಕತೆಯನ್ನು ಕಳೆದುಕೊಂಡು ಬಿಡುತ್ತವೆ. ಈ ದುರಂತವನ್ನು ಅರಿತ ಸಂಪಾದಕ ಪ್ರಾಜ್ಞರು ಸಂಪಾದಿಸುವ ಸಂಪುಟದಲ್ಲಿ ಸಂಬಂಧಿಸಿದ ವ್ಯಕ್ತಿ ಸಂಸ್ಥೆಗಳೊಂದಿಗೆ ಬೇರೆ ಬೇರೆ ಜ್ಞಾನ ಕ್ಷೇತ್ರದ ವಿಷಯಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಆರಂಭಿಸಿದರು. ಈಗಾಗಲೇ ಕನ್ನಡದಲ್ಲಿ ಇಂಥ ಹಲವಾರು ಸಂಪುಟಗಳು ಬಂದಿವೆ. ಇದೇ ಪರಂಪರೆಯನ್ನು ಮನದಂದ ಸಂಪಾದಕರು ಚನ್ನ ಶ್ರೀನಿಧಿ ಸಂಪುಟವು ಜ್ಞಾನಲೋಕಕ್ಕೆ ಮಹತ್ವದ ಆಕರ ಸಂಪುಟವಾಗಬೇಕೆಂಬ ಕಾರಣದಿಂದ 3, 4, 5, 6 ಭಾಗಗಳನ್ನು ಸೇರ್ಪಡೆ ಮಾಡಿರುವರು. ಭಾಗ 3ರಲ್ಲಿ ವೀರಶೈವ ವಿಕಾಸ ಪಥ, ಇತಿಹಾಸ ಪರಂಪರೆ ಮತ್ತು ಪ್ರಗತಿಶೀಲತೆ ಇವುಗಳಿಗೆ ಸಂಬಂಧಿಸಿದ 11 ಲೇಖನಗಳು ಅಳವಡಿಸಲಾಗಿದೆ. ಭಾಗ 4ರಲ್ಲಿ ಶಿವಶರಣರ ಪರಂಪರೆ, ಆಧುನಿಕತೆ, ವಚನ ಸಾಹಿತ್ಯ ಕುರಿತಂತೆ 14 ಲೇಖನಗಳಿವೆ. 5ನೇ ಭಾಗದಲ್ಲಿ ಭಾರತೀಯ ಅಧ್ಯಾತ್ಮಧಾರೆಗೆ ಸಂಬಂಧಿಸಿದ 10 ಲೇಖನಗಳಿವೆ. ಆರಾಧ್ಯ, ಸೂಫಿ, ತತ್ವಪದ ಸಾಹಿತ್ಯ, ಯೋಗ, ಅನುಭವ ಈ ವಿಷಯಗಳ ಮೇಲೆ ಇಲ್ಲಿನ ಬರಹಗಳು ಬೆಳಕು ಚೆಲ್ಲುತ್ತವೆ. ಭಾಗ 6ರಲ್ಲಿ ಶರಣ ಶರಣೆಯರ 61 ವಚನಗಳ ನಿರ್ವಚನ ವಿವರಗಳನ್ನು ಸಂಪಾದಿಸಿಕೊಡಲಾಗಿದೆ. 4 ಭಾಗಗಳಲ್ಲಿ ಬರುವ ಲೇಖನಗಳು ಬೇರೆ ಬೇರೆ ಆಕರ ಗ್ರಂಥದಲ್ಲಿ ಪ್ರಕಟಗೊಂಡಿರುವ ಬರಹಗಳಾಗಿದ್ದು ಸಂಪಾದಕರು ಅವುಗಳನ್ನು ತೆಗೆದುಕೊಂಡು ಇಲ್ಲಿ ಸಂಗ್ರಹಿಸಿಕೊಡುವ ಕಾರ್ಯ ಮಾಡಿದ್ದಾರೆ. 7ನೇ ಭಾಗದಲ್ಲಿ ಹಾರ್ಕೋಡು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದ ವಿವಿಧ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಕೊಡಲಾಗಿದೆ. ಹಾಗೆಯೇ ಶ್ರೀಮಠದ ಪ್ರಕಾಶನದಿಂದ ಪ್ರಕಟಿಸಿದ ಗ್ರಂಥಗಳ ಯಾದಿಯನ್ನು ನೀಡಲಾಗಿದೆ. ಸಂಪುಟದಲ್ಲಿ ಸುಮಾರು 242 ವರ್ಣರಂಜಿತ ಭಾವಚಿತ್ರಗಳನ್ನು ಕೊಡಲಾಗಿದೆ. ಇವುಗಳನ್ನು ಆರೈದು ನೋಡುತ್ತಾ ನಡೆದಂತೆ ಹಾರ್ಕೋಡು ಸಂಸ್ಥಾನ ಹಿರೇಮಠ ಮತ್ತು ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಭೌಮ ಸಾಂಸ್ಕೃತಿಕ ಸಾಧನೆಗಳ ಪರಿಚಯವಾಗುತ್ತದೆ. ರಾಯಲ್ ಆಕಾರದಲ್ಲಿರುವ ಸಂಪುಟವು 979 ಪುಟಗಳಿಂದ ಸಂಗತಗೊಂಡಿದೆ. ತನ್ನ ಬೃಹತ್ ಗಾತ್ರದಿಂದ ಮತ್ತು ಸರ್ವಾಂಗ ಸುಂದರವಾಗಿ ಮುದ್ರಣಗೊಂಡಿರುವ ರೂಪಿನಿಂದ ನೋಡುಗರ ಮನ ಹೃದಯಗಳನ್ನು ಸೂರೆಗೊಳ್ಳುತ್ತದೆ. ಇದರ ಬೆಲೆ 1000 ರೂಪಾಯಿಗಳು. ಧರ್ಮರತ್ನ, ಶಿವಾಚಾರ್ಯ ರತ್ನ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಈಗಾಗಲೇ ಹಲವು ಸ್ಮರಣ ಸಂಪುಟಗಳ ಅರ್ಪಣೆಯಾಗಿದೆ. ಆ ಪರಂಪರೆಯಲ್ಲಿ ಚನ್ನ ಶ್ರೀನಿಧಿಯು 1000 ರೂಪಾಯಿಗಳ ಮೌಲ್ಯವುಳ್ಳ ಸಂಪುಟವಷ್ಟೇ ಅಲ್ಲ, ಅದು 1000 ಅಕ್ಷರ ಸಂಪುಟವೂ ಆಗಿದೆ. ಒಂದು ಮಹತ್ವದ ಕಾರ್ಯ ಸಾಧನೆ ಮಾಡುವಾಗ ಕೆಲವು ದೋಷಗಳು ಎಡೆಗೊಳ್ಳದೇ ಇರಲಾರವು. ಇಲ್ಲಿ ಹಾಗೆ ಎಡೆಗೊಂಡ ದೋಷಗಳು ಚಂದ್ರನಲ್ಲಿರುವ ಕಲೆಗಳಂತಿವೆ. ಸಂಪಾದಕ ದ್ವಯರ ಅನುಪಮ ಅವಧಾನ ಪರಿಶ್ರಮಗಳು ಇದಕ್ಕೆ ಕಾರಣವೆಂದು ಹೇಳಬೇಕಾಗುತ್ತದೆ. ಸಂಪಾದಕರಿಗೆ ಅಭಿನಂದನೆಗಳು. ಹಾರ್ಕೋಡು ಸಂಸ್ಥಾನ ಹಿರೇಮಠ ಮತ್ತು ಸದ್ಯದ ಪೀಠಾಧಿಪತಿಗಳು ಒಟ್ಟು ಸಮಾಜಕ್ಕೆ ಆಕಾಶದಂತೆ ಆಶ್ರಯದಾತರಾಗಿದ್ದಾರೆ, ಭೂಮಿಯಂತೆ
ನೆಲೆಯನ್ನು ದೊರಕಿಸಿಕೊಡುತ್ತಲಿದ್ದಾರೆ. ಆಕಾಶಕ್ಕೆ ಚಳಿಯಾದರೆ ಏನನ್ನು ಹೊದಿಸುವುದು? ಭೂಮಿಯನ್ನು ಯಾವ ತಕ್ಕಡೆಯಲ್ಲಿಟ್ಟು ತುಲಾಭಾರ ಮಾಡುವುದು? ಪೂಜ್ಯರಿಗೆ ಸಲ್ಲಿಸುವ ಇಂಥ ಮಾನ ಸನ್ಮಾನ ಸಂಪುಟಗಳು ಯಾವವೂ ಅವರ ಸಾಧನೆಯ ಹರವನ್ನು ನಿರ್ಧರಿಸಲಾರವು. ಭೂಮಿಗೆ ಭೂಮಿಯೇ ಹೋಲಿಕೆ, ಗಗನಂ ಗಗನಾಕಾರಂ. ಇಂಥ ಅರಿವನ್ನು ಜಾಗೃತವಾಗಿಸುವುದಕ್ಕಾಗಿ ಚನ್ನ ಶ್ರೀನಿಧಿಯೊಂದು ಮಿಂಚಿನ ಬೆಳಕು. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಷಟ್ಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರ್ಕೋಡ್ ಅವರ ಷಷ್ಟಬ್ದ ಅಭಿನಂದನಾ ಸಂಪುಟ ಚನ್ನ ಶ್ರೀನಿಧಿ ಈ ಪುಸ್ತಕದ ಪರಿಚಯ ಮಾಡಿಕೊಂಡಿರಿ. ಪುಸ್ತಕವನ್ನು ಪರಿಚಯಿಸಿದವರು ಎಸ್ಎಂ ಹಿರೇಮಠ. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು.